ಆಲ್ರೆಡಿ ನೀವು ರೀಸೆಂಟಾಗಿ ನೋಡಿದ್ದೀರಾ, ಗೋವಾ ಪಾರ್ಟಿ ಇರ್ಬೋದು, ಒಂದು ಶೋಕಿ ಮಾಡುವಂಥ ಕೆಲಸ ಕಾರ್ಯಗಳು ಮೇನ್ ಚೇಂಬರಲ್ಲಿ ಆಗೋಗಿದೆ. ಆಮೇಲೆ ಮೊನ್ನೆ ಯಾವುದೋ ಒಂದು ಇನ್ಸಿಡೆನ್ಸ್ ಇತ್ತು ರೇಣುಕಾಸ್ವಾಮಿ ಅನ್ನೋರಿಗೆ, ಅಲ್ಲೇ 5 ಲಕ್ಷ ರೂಪಾಯಿ ತಗೋಗಿದ್ದಾರೆ. ಅದು ಮೆಂಬರ್ಸ್ ದುಡ್ಡು, 5 ಲಕ್ಷ ರೂಪಾಯಿ ಏನಿದೆಯಲ್ಲ ಅದು, ಅದು ಮೆಂಬರ್ಸ್ ದುಡ್ಡು, ಹಂಗೆಲ್ಲ ಕೊಡೋಕ್ಕೆ ಬರೋದಲ್ಲ ಬೈಲದಲ್ಲಿ. ಸೊ ಇವರೆಲ್ಲ ಏಕಾಏಕಿ ಹೋಗಿ ಕೊಟ್ಟಿದ್ದಾರೆ, ಕಮಿಟಿ ನಿರ್ಧಾರ ತಗೊಳ್ದೇ ಹೋಗಿ ಕೊಟ್ಟಿದ್ದಾರೆ, ಆಮೇಲೆ ಕಮಿಟಿ ಮಾಡಿ ಅಪ್ರೂವಲ್ ತಗೊಂಡಿದ್ದಾರೆ. ಈ ಥರ ಕೆಲಸ ಕಾರ್ಯಗಳು ಲೋಪದೋಷಗಳು 108 ಇದೆ ಫಿಲಂ ಚೇಂಬರಲ್ಲಿ. ಅಂದರೆ ಅಲ್ಲಿ A to Z ಮೆಂಬರ್ಶಿಪ್ಪು ಫಿಲಂನವ್ರಿಗೆ ಇಲ್ಲ. ಅಲ್ಲಿ 3 ವಿಂಗು, ಎಕ್ಸಿಬಿಟರ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, 3 ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಚಿತ್ರರಂಗಕ್ಕೆ 80 ವರ್ಷದಿಂದ ಅನ್ಯಾಯ ಮಾಡಿಕೊಂಡೇ ಬಂದಿದ್ದಾರೆ ಫಿಲಂ ಚೇಂಬರು. ಯಾಕೆ, ಒಂದು ಸಿನಿಮಾ ತೆಗೆಯೋಕ್ಕೆ ಡೈರೆಕ್ಟ್ರು ಬೇಡವಾ, ಕ್ಯಾಮ್ರಾಮ್ಯಾನ್ ಬೇಡವಾ, ಮೇಕಪ್ ಅವ್ರು ಬೇಡ, ಆರ್ಟ್ ಡಿಪಾರ್ಟ್ಮೆಂಟ್ ಬರ್ವಾ, ಇವ್ರಿಗೆ ಯಾರಿಗೂ ನೀವು ಮೆಂಬರ್ಶಿಪ್ಪು ಕೊಡದೇ ಚಿತ್ರರಂಗಕ್ಕೆ 80 ವರ್ಷದಿಂದ ಅನ್ಯಾಯ ಮಾಡ್ಕೊಬಂದಿದ್ದೀರಾ. ಸೊ ನಾವು ಕನ್ನಡ ಫಿಲಂ ಚೇಂಬರ್ ಮಾಡೋ ಉದ್ದೇಶ ಏನು ಅಂದರೆ, ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ವಿಭಾಗದವ್ರಿಗೆ ನಾವು ಮೆಂಬರ್ಶಿಪ್ ಕೊಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳೇ ನಮ್ಮದು ಕನ್ನಡ ಫಿಲಂ ಚೇಂಬರ್ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ಆಸೆ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಫಿಲಂ ಚೇಂಬರ್ನ ಮುಖ್ಯ ಉದ್ದೇಶ ಸರ್. ನಮ್ಮ ಫಿಲಂ ಚೇಂಬರಲ್ಲಿ ಮೆಂಬರ್ಶಿಪ್ಪು ತುಂಬ ಕಮ್ಮಿ ಇದೆ ಫೀಸು. ಕಲಾವಿದರಿಗೆ, ನಿರ್ದೇಶಕರಿಗೆ ಪ್ರತಿಯೊಬ್ಬರಿಗೂ 2000 ರೂಪಾಯಿ ಇದೆ, ನಿರ್ಮಾಪಕರಿಗೆ 5000 ರೂಪಾಯಿ ಇದೆ, ಬೇರೆ ಬೇರೆ ಚೇಂಬರ್ಗಳದಾಗಿರ್ಬೋದು ತುಂಬ ಕಾಸ್ಟ್ಲಿ ಇದೆ. ಮೇನ್ ಚೇಂಬರ್ ಅಂತೂ 50000ರಿಂದ 1 ಲಕ್ಷ ರೂಪಾಯಿ ಇದೆ. ಇವತ್ತಿನ ದಿನ ಕಾಲಘಟ್ಟಕ್ಕೆ ನಾವು ಚೇಂಜ್ ಆದಂಗೆ ಚೇಂಜ್ ಆಗಬೇಕು, ಅಪ್ಡೇಟ್ ಆಗಬೇಕು. ಮೇನ್ ಫಿಲಂ ಚೇಂಬರ್ ಅದೇ ಅಜೆಂಡಾ ಇಟ್ಕೊಂಡು ಕೂತಿದ್ದಾರೆ. 50000 ರೂಪಾಯಿ 1 ಲಕ್ಷ ಕೊಟ್ಟು ಯಾರು ಮೆಂಬರ್ಶಿಪ್ ಆಗಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಡೆ ಮೆಂಬರ್ಶಿಪ್ ಆಗ್ತಾ ಇದ್ದಾರೆ. ದಯವಿಟ್ಟು ನೀವು ಬಯಲೇ ಚೇಂಜ್ ಮಾಡ್ಕೊಳ್ಳಿ, ಮೆಂಬರ್ಶಿಪ್ ದುಡ್ಡನ್ನ ಕಮ್ಮಿ ಮಾಡಿ, ಇನ್ನೂ ನಿಮ್ಗೆ ಹೆಚ್ಚು ಆಗ್ತವೆ. ಕನ್ನಡ ಚಿತ್ರರಂಗ ಏಳಿಗೆಗೆ ತುಂಬ ಕೆಲಸ ಮಾಡಿ, ಈಗಿನ ಅಧ್ಯಕ್ಷರು ಆ ಸೀಟಲ್ಲಿ ಕೂತ್ಕೊಂಡು ನೀವು ಅಧಿಕಾರನ ದುರುಪಯೋಗಪಡಿಸ್ಕೊಂಬಿಡಿ. ಈ ಶೋಕಿ ಕೆಲಸಗಳೇ ದಯವಿಟ್ಟು ನೀವು ನಿಲ್ಲಿಸಿ ಚಿತ್ರರಂಗ ಏಳಿಗೆಗೆ ಕೆಲಸ ಮಾಡುವಂಥ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಭಿನ್ನ ಅನ್ನೋದಕ್ಕಿಂತ ನಮ್ಮದಲ್ಲಿ 7 ಚೇಂಬರ್ಗಿಂತ ಕಂಪೇರ್ ಮಾಡಿದ್ರೆ ನಮ್ಮದು ಡಿಫ್ರೆಂಟು ಮತ್ತು ಇನ್ನೊಂದು ಕ್ವಾಲಿಟಿ ಯಾಕೆ ಅಂದರೆ ಕಮ್ಮಿ ಮೆಂಬರ್ಶಿಪ್ಪು. ನೀವು ಯಾವುದೇ 7 ಚೇಂಬರ್ಗೆ ಹೋಗಿ ವಿಚಾರಿಸಿ, ಮೆಂಬರ್ಶಿಪ್ ಮಿನಿಮಮ್ 5000 ರೂಪಾಯಿ, 10000 ರೂಪಾಯಿ, 20000 ರೂಪಾಯಿ ಇದೆ. ನಮ್ಮ ಮೆಂಬರ್ಶಿಪ್ಪು ಓನ್ಲಿ ಕೇವಲ 2000 ರೂಪಾಯಿ, ಎಲ್ಲ ವಿಭಾಗದವರಿಗೆ 2000 ರೂಪಾಯಿ. ನಾವು ಈಗಾಗಲೇ 31 ಜಿಲ್ಲೆಲೂ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನಮ್ಮ ಫಿಲಂ ಚೇಂಬರ್ ಮಾಡಿದ್ದೀವಿ ಅಂತ ನಾವು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಇದು ನಮ್ಮದು ಬೆಂಗಳೂರು ನಗರ 14ನೇ ಜಿಲ್ಲೆ. ನಾವು ಈಗ ಆಲ್ರೆಡಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಮಡಿಕೇರಿ, ತುಮಕೂರು, ಹಾಸನ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿದ್ದೀವಿ. ತುಂಬ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ನಮ್ಗೆ, ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ನಮ್ಗೆ ಎಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಫಿಲಂ ಚೇಂಬರ್ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೈಲ ಏನು ಹೇಳುತ್ತೆ ಅಂದರೆ, ಫಿಲಂ ಚೇಂಬರ್ ದುಡ್ಡನ್ನ ನೀವು ಸದಸ್ಯರಿಗೆ ಯೂಸ್ ಮಾಡಬೇಕು ಹೊರತು ಸುಮ್ಮನೆ ಪ್ರತಿಯೊಬ್ಬರಿಗೂ ನೀವು 5-5 ಲಕ್ಷ 3-3 ಲಕ್ಷ ದಾನ ಧರ್ಮ ಮಾಡ್ಕೊಂಡು ಕೂತ್ಕೋಬೇಡಿ. ಅದೇ 5 ಲಕ್ಷ ರೂಪಾಯಿ ನಮ್ಮ ಫಿಲಂನಲ್ಲೇ ಕಷ್ಟಪಟ್ಟಿರ್ತಾರೆ ನೋಡಿ, ಶ್ರಮಿಸಿರ್ತಾರೆ ನೋಡಿ, ಕಲಾವಿದರಿರ್ಬೋದು, ನಿರ್ದೇಶಕರು, ನಿರ್ಮಾಪಕರು, ಅವರು ಚಿತ್ರರಂಗಕ್ಕೆ ಅವ್ರದೇ ಒಂದು ದೊಡ್ಡ ಕೊಡುಗೆ ಕೊಟ್ಟಿರ್ತಾರೆ. ದಯವಿಟ್ಟು ಅಂಥ ಕಷ್ಟದಲ್ಲಿರುವಂಥ ಕಲಾವಿದ ನಿರ್ದೇಶಕರಿಗೆ, ಅವರಿಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋಕೆ ದುಡ್ಡಿಲ್ಲ, ದಯವಿಟ್ಟು ಅಂಥರಿಗೋಗಿ ದಾನ ಧರ್ಮ ಮಾಡಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಮ ಚಿತ್ರರಂಗದಲ್ಲಿ ಅಧ್ಯಕ್ಷ ಆಗಿರೋದಕ್ಕೆ ಅದೊಂದು ಸಾರ್ಥಕತೆ ಆಗುತ್ತೆ. ನೀವು ಯಾವುದೋ ಇನ್ಸಿಡೆಂಟ್ನ ತಗೋಗಿ 5 ಲಕ್ಷ ರೂಪಾಯಿ ದಾನ ಧರ್ಮ ಕೆಲಸಗಳಿಗೆಲ್ಲ ಮಾಡಬೇಡಿ. ಈ ಶೋಕಿ ಕೆಲಸಗಳು ದಯವಿಟ್ಟು ನೀವು ಸ್ಟಾಪ್ ಮಾಡಿ, ಚಿತ್ರರಂಗದಲ್ಲಿ ದುಡ್ದವ್ರಿಗೋಸ್ಕರ ನೀವು ಸಹಾಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.